ಗುರುಗಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದದ್ದು ಎಲ್ಲರಿಗೂ ತಿಳಿದಿರುವ ವಿಚಾರ. ಕೂಡಲೇ ಮಣಿಪಾಲದ ಕೆಎಂಸಿಯಲ್ಲಿ ಗುರುಗಳನ್ನು ಅಡ್ಮಿಟ್ ಮಾಡಲಾಗಿದೆ. ಅಲ್ಲಿ ನಿರಂತರವಾಗಿ ಚಿಕಿತ್ಸೆ ನಡೀತಾ ಇದೆ. ಆಸ್ಪತ್ರೆಗೆ ಸೇರುವಾಗ ಯಾವ ಸ್ಥಿತಿಯಲ್ಲಿದ್ದರೂ ಅಲ್ಲಿಂದ ಸುಮಾರು 30-40% ರಿಕವರ್ ಆಗಿದೆ ಅನ್ನುವ ವಿಚಾರವನ್ನು ವೈದ್ಯರು ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಏನು ಆ ಕ್ರಿಟಿಕಲ್ ಕಂಡೀಷನ್ ಅನ್ನೋದೇನಿದೆ ಅದನ್ನು ಇನ್ನು ಮೀರಿ ದಾಟಿ ಬಂದಿಲ್ಲ. ಅದಕ್ಕೋಸ್ಕರ ಇನ್ನೂ 2 ದಿವಸಗಳ ನಿರೀಕ್ಷೆ ನಮಗಿದೆ ಅನ್ನೋದನ್ನು ವೈದ್ಯರು ತಿಳಿಸಿದ್ದಾರೆ. ವೈದ್ಯರು ನಿರಂತರವಾಗಿ ಅವರ ಪ್ರಯತ್ನವನ್ನು ನಡೆಸುತ್ತಲೇ ಇದ್ದಾರೆ. ಗುರುಗಳ ಆರೋಗ್ಯ ದೃಷ್ಟಿಯಿಂದ ನಾಡಿನ ಜನತೆ ಎಲ್ಲರೂ ಕೂಡ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು, ಅವರ ಆಯುರಾರೋಗ್ಯ ಸುಧಾರಿಸಲಿ ಅಂತ ಹೇಳಿಕೊಂಡು ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಅನವಶ್ಯವಾಗಿರತಕ್ಕಂತಹ ಗೊಂದಲವನ್ನು ಸೃಷ್ಟಿಸುವಂತಹ ವರದಿಗಳನ್ನು ಯಾರು ಕೂಡ ನಾವು ಹರಿಯಬಿಡೋದು ಬೇಡ, ಹಾಗೂ ಅಂತಹ ವದಂತಿಗಳಿಗೆ ಕಿವಿಗೊಡೋದು ಬೇಡ. ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡೋಣ. ಮಂದಿ ಬರೋದರಿಂದಾಗಿ ಆಸ್ಪತ್ರೆ ಒಳಗೆ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ. ಹಾಗಾಗಿ ಎಲ್ಲರೂ ಕೂಡ ಇದ್ದಲ್ಲಿದ್ದಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳಿ ಎಂದು ಹೇಳಿಕೊಂಡು, ನಿಮ್ಮೆಲ್ಲರ ಗುರುಗಳ ಬಗೆಗಿರತಕ್ಕಂಥ ಭಾವನೆಯನ್ನು ನಾವು ತಿಳಿದೇ ಇದ್ದೇವೆ. ಹಾಗಾಗಿ ಇದ್ದಲ್ಲೇ ಇದ್ದುಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದು ಹೆಚ್ಚು ಉಚಿತ ಅಂತ ಅನಿಸ್ತಾ ಇದೆ.